ಶ್ರೀಮುರುಳಿ ಉಗ್ರಂ ಸಿನಿಮಾ ಮಾಡ್ತಾರೆ, ಆ ಸಿನಿಮಾ ಮೂಲಕ ಮತ್ತೆ ಕನ್ನಡ ಸಿನಿಮಾಕ್ಕೆ ಕಮ್ ಬ್ಯಾಕ್ ಮಾಡ್ತಾರೆ. ಈ ಬಗ್ಗೆ ನಿರ್ದೇಶಕ ಪ್ರಶಾಂತ್ ನಿಲ್ ಮಾತನಾಡಿದ್ದಾರೆ. ನಿರ್ದೇಶಕ ಪ್ರಶಾಂತ್ ನಿಲ್ ಶ್ರೀಮುರುಳಿ ಅವರ ಪತ್ನಿಯ ಅಣ್ಣ. ಪ್ರಶಾಂತ್ ನಿಲ್ ಅಂದ್ರೆ ಯಾರು ಅಂತ ನಿಮ್ಗೆ ಗೊತ್ತಾಗಿರ್ಬೇಕಲ್ವಾ? ಪ್ರಶಾಂತ್ ನಿಲ್ KGF ಚಿತ್ರದ ನಿರ್ದೇಶಕ. ಇವರ ಮೊದಲ ಸಿನಿಮಾ ಉಗ್ರಂ. ಒಂದಿನ ಶ್ರೀಮುರುಳಿ ಅವರ ಆಫೀಸ್ಗೆ ನಿರ್ದೇಶಕ ಪ್ರಶಾಂತ್ ನಿಲ್ ಅವರು ಬರ್ತಾರೆ. ಆಗ ಶ್ರೀಮುರುಳಿ ಅವರಿಗೆ ಭಯ, ಅವ್ರ ತಂಗಿನ ನಾನು ಲವ್ ಮಾಡ್ತಾ ಇದ್ದೀನಿ, ಎಲ್ಲಿ ಬಯೋದಿಕ್ ಬರ್ತಾರೋ ಅಂತ. ಪ್ರಶಾಂತ್ ನಿಲ್ ಬಳಿ ಶ್ರೀಮುರುಳಿ ಅವರು ಒಂದ್ ಮಾತನ್ನ ಹೇಳ್ತಾರೆ, ನಾನು ನಿನ್ ತಂಗಿನ ತುಂಬಾ ಇಷ್ಟಪಡ್ತಿದ್ದೀನಿ, ಅವಳನ್ನೇ ಮದುವೆ ಆಗ್ತೀನಿ ಅಂತ. ಆಗ ಪ್ರಶಾಂತ್ ನಿಲ್, ನೋ, ನಾನು ಆ ವಿಚಾರ ಮಾತಾಡೋದಕ್ಕೆ ಬಂದಿಲ್ಲ, ನಾನು ನಿಮ್ ಜೊತೆ ಒಂದು ಸಿನಿಮಾ ಮಾಡ್ಬೇಕು ಅಂತ. ಶ್ರೀಮುರುಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗತ್ತೆ, ಏನ್ ಹೇಳ್ತಿದ್ದೀರಾ ನೀವು ಅಂತ ಶ್ರೀಮುರುಳಿ ಕೇಳ್ತಾರೆ. ಪ್ರಶಾಂತ್ ನಿಲ್ ಫ್ಯಾಮಿಲಿಯಲ್ಲಿ ಇದುವರೆಗೂ ಯಾರು ಸಿನಿಮಾ ಮಾಡಿಲ್ಲ. ಪ್ರಶಾಂತ್ ನಿಲ್ಗೆ ಉಗ್ರಂ ಮೊದಲ ಸಿನಿಮಾ. ಅವರ ಫ್ಯಾಮಿಲಿಲಿ ಸಿನಿಮಾ ಕ್ಷೇತ್ರಕ್ಕೆ ಬರ್ತಿರುವ ಮೊದಲ ಪರ್ಸನ್ ಪ್ರಶಾಂತ್ ನಿಲ್. ಹೀಗಾಗಿ ಶ್ರೀಮುರುಳಿಗೆ ಇದು ಸತ್ಯನೋ ಸುಳ್ಳೋ ಅನ್ನೋ ನಂಬಕ್ಕೂ ಕೂಡ ಆಗ್ತಿರ್ಲಿಲ್ಲ. ನಾನು ನಿಮ್ಮನ್ನ ಸ್ಟಾರ್ ಮಾಡೇ ಮಾಡ್ತೀನಿ, ನಿಮಗೋಸ್ಕರ ಅಂತಾನೆ ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ, ಎಷ್ಟು ಬಜೆಟ್ ಖರ್ಚಾದ್ರೂ ಪರವಾಗಿಲ್ಲ, ಫ್ಲೈಟ್ ಬೇಕಾದ್ರೆ ಫ್ಲೈಟ್ ತರಿಸ್ತೀನಿ, ಟ್ರೈನ್ ಬೇಕಾದ್ರೆ ಟ್ರೈನ್ ತರಿಸ್ತೀನಿ, ನಾನು ನಿಮಗೋಸ್ಕರನೇ ಸಿನಿಮಾ ಮಾಡ್ತಿದ್ದೀನಿ, ಐ ವಿಲ್ ಮೇಕ್ ಯು ಸ್ಟಾರ್ ಅಂತ ಪ್ರಶಾಂತ್ ನಿಲ್ ಅವರು ಶ್ರೀಮುರುಳಿಗೆ ಹೇಳ್ತಾರೆ. ಆಗ ಶ್ರೀಮುರುಳಿ, ನೋಡಿ ನನ್ನ ಟೈಮ್ ಚೆನ್ನಾಗಿಲ್ಲ, ನಿಮಗೆ ಸಿನಿಮಾ ಮಾಡಬೇಕು ಅಂತ ಇದ್ರೆ ಹೇಳಿ, ನಾನು ನನ್ನ ಕಲೀಗ್ಸು ಮತ್ತೆ ನನ್ನ ಕಸಿನ್ಸ್ ಹತ್ರ ಮಾತಾಡ್ತೀನಿ, ಅವರು ಟೈಮ್ ಕೊಟ್ಟೆ ಕೊಡ್ತಾರೆ ಅಂತ ಶ್ರೀಮುರುಳಿ ಅವರು ಹೇಳ್ತಾರೆ. ಆದರೆ ಪ್ರಶಾಂತ್ ನಿಲ್ ಅವರು ಪದೇ ಪದೇ ಇಲ್ಲ ನಾನು ನಿಮಗೋಸ್ಕರ ಅಂತಾನೆ ಸಿನಿಮಾ ಮಾಡ್ತೀನಿ ಅಂತೆಲ್ಲ ಹೇಳಿದ್ಮೇಲೆ ಇವರಿಬ್ರು ಒಪ್ತಾರೆ. ಆ ಸಿನಿಮಾಕ್ಕೆ ನಂದೇ ಅಂತ ಟೈಟಲನ್ನು ಫಿಕ್ಸ್ ಮಾಡ್ತಾರೆ. ಯಾವುದೋ ಒಂದು ಬೇರೆ ಸಿನಿಮಾದ ಫ್ರೆಸ್ ಮೀಟ್ಗೆ ಹೋದಾಗ ಶ್ರೀಮುರುಳಿ ಅವರಿಗೆ ಒಂದು ಕ್ವಶನ್ ಎದುರಾಗತ್ತೆ, ನಿಮ್ಮ ನೆಕ್ಸ್ಟ್ ಫಿಲ್ಮ್ ಯಾವುದು ಅಂತ. ಶ್ರೀಮುರುಳಿ ಅವರು ಆಗ ನಂದೇ ಅಂತ ಹೇಳ್ತಾರೆ. ಆಗ ಪ್ರಶ್ನೆ ಕೇಳಿದವರು, ನಿಮ್ದು ಅಂತ ಗೊತ್ತು, ಆ ಫಿಲ್ಮ್ ಹೆಸರು ಹೇಳಿ ಅಂತ ಕೇಳ್ತಾರೆ. ಆಗ ಶ್ರೀಮುರುಳಿ ಅವರು, ಇಲ್ಲ, ಆ ಫಿಲ್ಮ್ ಹೆಸರೇ ನಂದೇ ಅಂತ ಹೇಳ್ತಾರೆ. ಆ ಫಿಲ್ಮ್ ಹೆಸರೇ ನಂದೇ ಅಂತ ಹೇಳ್ತಾರೆ. ಆಗ ಶ್ರೀಮುರುಳಿಗೆ ಅನ್ಸುತ್ತೆ, ಇಲ್ಲ, ನಂದೇ ಅಂತ ಟೈಟಲ್ ಇಡೋವಷ್ಟರ ಮಟ್ಟಿಗೆ ನಾನು ಅರ್ಹತೆಯನ್ನ ಪಡೆದಿಲ್ಲ, ಇನ್ನು ನಾನು ಬೆಳಿಬೇಕು ಅಂತ ಹೇಳ್ಕೊಂಡು ಪ್ರಶಾಂತ್ ನೀಲ್ ಅವರ ಹತ್ರ ಹೇಳಿ ಟೈಟಲ್ ಅನ್ನ ಚೇಂಜ್ ಮಾಡಿಸ್ತಾರೆ. ಆಗ ಆ ಸಿನಿಮಾದ ಹೆಸರು ಉಗ್ರಂ ಅಂತ ಆಗತ್ತೆ. ಉಗ್ರಂ ಅನ್ನೋ ಸೌಂಡ್ ಚೆನ್ನಾಗಿದೆ, ಉಗ್ರಂ ಅಂತ ಇಡೋಣ ಅಂತ ಅನ್ಕೊಂಡು ಅವರು ಆ ಟೈಟಲ್ ಅನ್ನ ಫಿಕ್ಸ್ ಮಾಡ್ತಾರೆ. ಎಡೆಬಿಡದೆ 2 ವರ್ಷ ಉಗ್ರಂ ಸಿನಿಮಾದ ಶೂಟಿಂಗ್ ನಡೆಯುತ್ತೆ. ಹೊಸ ನಿರ್ದೇಶಕ ಎಲ್ಲಿಂದ ದುಡ್ಡು ತರ್ತಿದಾರೋ ಏನೋ ಗೊತ್ತಿಲ್ಲ, ಎಷ್ಟು ದಿನ ಶೂಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಪ್ರಶಾಂತ್ ನಿಲ್ ಮತ್ತು ಶ್ರೀಮುರುಳಿ ಅವ್ರನ್ನ ನೋಡಿಕೊಂಡು ಜನ ನಗ್ತಾ ಇರ್ತಾರೆ. ಈ ಟೆನ್ಷನ್ನಲ್ಲೇ ನಾವು ಎಷ್ಟೋ ಬಾಟ್ಲಿ ಖಾಲಿ ಮಾಡಿದ್ದೀವಿ ಅಂತ ಪ್ರಶಾಂತ್ ನಿಲ್ ಅವರು ಹೇಳಿದ್ದಾರೆ. ಇನ್ನು ಆ ಟೈಮಲ್ಲಿ ಶೂಟಿಂಗ್ ಟೈಮಲ್ಲಿ ಶ್ರೀಮುರುಳಿ ತಲೆಗೆ ಏಟು ಬಿದ್ದಿರುತ್ತೆ, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಕರ್ಕೊಂಡು ಆ ಸಿನಿಮಾ ಮಾಡ್ತಾರೆ. ಆ ಸಿನಿಮಾ ಸೂಪರ್ ಹಿಟ್ ಆಗತ್ತೆ, 125 ದಿನ ಉಗ್ರಂ ಸಿನಿಮಾ ಓಡತ್ತೆ. ಇನ್ನು ಶ್ರೀಮುರುಳಿ ಅವರು ಮೈ ಮೇಲೆ ದೇವ ಬಿದ್ದಿರೋ ತರ ಡಾನ್ಸ್ ಮಾಡ್ತಾ ಇದ್ರು ಅಂತ ಪ್ರಶಾಂತ್ ನಿಲ್ ಹೇಳಿದ್ದಾರೆ. ಇನ್ನು ಉಗ್ರಂ ಸಿನಿಮಾ ನಂತರದಲ್ಲಿ ಶ್ರೀಮುರುಳಿ ಅವರು ಜನರಿಗೋಸ್ಕರ, ಜನರಿಗೆ ಏನ್ ಬೇಕು ಅಂತ ತಿಳ್ಕೊಂಡು ಸಿನಿಮಾ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಪ್ರಶಾಂತ್ ನಿಲ್ ಶ್ರೀಮುರುಳಿ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ಉಗ್ರಂ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಶ್ರೀಮುರುಳಿ ಅವರನ್ನ ಹೊಡಿಬೇಕು ಅಂತ ಪರ್ಸನಲ್ ಆಗಿ ಪ್ರಶಾಂತ್ ನಿಲ್ ಪ್ಲಾನ್ ಮಾಡಿದ್ರಂತೆ. ಯಾಕಂತಂದ್ರೆ ಪ್ರಶಾಂತ್ ನಿಲ್ ಅವರ ತಂಗಿಗೆ ಶ್ರೀಮುರುಳಿ ಲೈನ್ ಹಾಕ್ತಾ ಇದ್ರು, ಉಗ್ರಂ ಸಿನಿಮಾನ ನಾನು ನಿಮ್ಗೆ ಕೊಡ್ತಾ ಇರೋ ವರದಕ್ಷಿಣೆ, ನನ್ನ ತಂಗಿನ ನೀವು ಮದ್ವೆ ಆಗಿದ್ದೀರಾ, ನೀವು ತುಂಬಾ ಅದೃಷ್ಟವಂತರು, ನಾನು ನನ್ನ ಕುಟುಂಬ ನಿಮ್ಮ ಬಗ್ಗೆ ತುಂಬಾ ಹೆಮ್ಮೆ ಪಡ್ತೀವಿ, ಆಲ್ ದ ಬೆಸ್ಟ್, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಪ್ರಶಾಂತ್ ನಿಲ್ ಶ್ರೀಮುರುಳಿ ಬಗ್ಗೆ ಮಾತನಾಡಿದ್ದಾರೆ.